ಎಫನ್ಸ್ ಆಫ್ ವೇದ ಅಂತ ಕೂಡಲೇ ಅವ್ರು ಹಿಡಿದಿರೋ ಕತ್ತಿನೇ ನೆನಪಾಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು. ಅದನ್ನು ಮೀರಿದಂಥ ಒಂದು ವೆಫನ್ ಅಸ್ತ್ರ ಬೇರೆಯೇ ಇದೆ. ಟೀಸರ್ ಬ್ರೇಕ್ ಡೌನ್ ಕಡೆ ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಯಾವಾಗಲೂ ತರೋದಕ್ಕೆ ರೆಡಿಯಾಗಿರ್ತೀನಿ. ಶುರು ಮಾಡಲಾ? ಸೊ ವೆಫನ್ಸ್ ಆಫ್ ವೇದ ಅಂದ ಕೂಡಲೇ ಅವರು ಹಿಡಿದಿರೋ ಕತ್ತಿ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಮೊದಲನೇದಾಗಿ ಈ ಸಿನಿಮಾದ ಟೀಸರ್ ಒಳಗಡೆ ನಾನು ಅಬ್ಸರ್ವ್ ಮಾಡಿದ್ದು, ಮೈನ್ ಕ್ಯಾರೆಕ್ಟ್ರು ಲೇಡಿ ಕ್ಯಾರೆಕ್ಟ್ರು, ಲೇಡೀಸ್ನ ತುಂಬ ಜಾಸ್ತಿ ಜನನ ನೋಡ್ತೀರ ಇದರಲ್ಲಿ. ಅಂದರೆ ಅಟ್ಯಾಕ್ ಮಾಡೋರು ಲೇಡಿ ವಿಲನ್ಸ್ಗಳು ತುಂಬ ಜನ ಇರ್ತಾರೆ ಈ ಸಿನಿಮಾದಲ್ಲಿ. ವೆಫನ್ಸ್ ಅದ ಕೂಡಲೇ ಲೇಡಿ ವೆಫನ್ಸ್ಗಳು ಅವರೇ ಈ ಸಿನಿಮಾದಲ್ಲಿ ವೆಫನ್ಸ್ ಆಗಿರ್ತಾರೆ. ಸೊ ಈ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಕನ್ಫರ್ಮ್ ಆಗಿ ಇದ್ದೇ ಇರ್ತದೆ. ಮೊದಲನೇದಾಗಿ ಒಂದು ಹುಡುಗಿ ಬ್ಯಾಗಿಂದ ಒಂದು ಕತ್ತಿನ ಹೊರಗಡೆ ತೆಗಿತಾಳೆ. ಸೊ ಆ ಹುಡುಗಿಯ ಹೆಸರು ವೇದ ಅಂತ ಗೊತ್ತಾಗ್ತಾ ಇದೆ. ಆ ವೇದ ಕ್ಯಾರೆಕ್ಟರ್ ಶಿವಣ್ಣ ಅವ್ರಿಗೆ ಯಾವ ರೀತಿ ಕನೆಕ್ಟ್ ಆಗಿರ್ತದೆ, ಶಿವಣ್ಣ ಅವ್ರಿಗೆ ಸಂಬಂಧಪಟ್ಟಿರುವಂಥ ಒಬ್ಬ ಇನ್ನೋಸೆಂಟ್ ಪೀಪಲು ಕೂಡ ಆಗಿರ್ಬೋದು, ಓಕೆ. ಒಟ್ಟಿನಲ್ಲಿ ಒಂದು ವೇದ ಅನ್ನೋ ಒಂದು ಹುಡುಗಿ ಮೇಲೆ ಏನೋ ಒಂದು ಘಟನೆ ನಡೆದಿರ್ತದೆ. ಸೊ ಆ ಘಟನೆ ಶಿವಣ್ಣ ಅವ್ರಿಗೆ ಯಾವ ರೀತಿ ಕನೆಕ್ಟ್ ಆಗಬಹುದು ಟ್ರೈಲರ್ ಬಂದಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ, ಓಕೆ. ಎಲ್ಲದಕ್ಕಿಂತ ಮುಂಚೆ ಒಂದೇ ಒಂದು ಪರ್ಟಿಕ್ಯುಲರ್ ಶಾಟು ಕೆ ಜಿ ಎಫ್ ಫೀಲನ್ನು ಕೊಡುತ್ತೆ. ಆದರೆ ಅದನ್ನು ಕೆ ಜಿ ಎಫ್ ಬೇಡ ಬೇಡ, ಓಕೆ ಓಕೆ, ಮುಂದಕ್ಕೆ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಶಾಟ್ಗಳು ಆ ಥರ ಬರ್ತವೆ, ಅದನ್ನೆಲ್ಲ ನಾವು ಕಂಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ. ಬೇರೆ ರೀತಿಯೇ ಕಥೆನೇ ಮಾಡ್ತಿರ್ತಾರೆ. ಸೊ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಹಾಕ್ಬಿಟ್ರೆ ಅದು ಅದಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋದು ಥಿಂಕ್ ಮಾಡೋದೆಲ್ಲ ಬೇಡ, ಓಕೆ. ಮುಂದಕ್ಕೆ ಹೋಗೋಣ. ಟೀಸರ್ ನೋಡ್ತಾ 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 ಎಲ್ರಿಗೂ ಅನಿಸಿರುತ್ತೆ ಅಸುರನ್ಸ್ ಮೂವಿ ನೋಡಿರ್ತೀರ, ಧನುಷ್ ಅವ್ರು ಆ್ಯಕ್ಟ್ ಮಾಡಿರೋಂಥ ತಮಿಳು ಸಿನಿಮಾ. ನನಗೆ ಟೀಸರ್ ನೋಡ್ತಿದ್ದಾಗೆ ಫೀಲ್ ಆಯಿತು ಅಸುರನ್ ಮೂವಿ ಥರನೇ ಇದೆ ಅಂತ ನನಗೆ ಅನಿಸಿತು. ನಿಮಗೇನು ಅನಿಸಿರುತ್ತೋ ಅದು ನಿಮ್ಮ ತೋಟ ಬಿಟ್ಟಿದ್ದು. ಸೊ ಅದನ್ನು ಕೂಡ ಕಮೆಂಟಲ್ಲಿ ನೀವು ಹಾಕ್ಬಿಡಿ. ಸಿನಿಮಾದಲ್ಲಿ ನೋಡೋ ಹಾಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಫುಲ್ಲು ಲೆಂತಿಯಾಗಿ ತೋರಿಸ್ತಾರೆ. ಅಂದರೆ ಒಂದು ಫುಲ್ ಸ್ಟೋರಿನೇ ಫ್ಲ್ಯಾಶ್ ಬ್ಯಾಕ್ ಟೈಪಲ್ಲಿ ಕೆ ಜಿ ಎಫ್ ಅಲ್ಲಿ ಹೇಗೆ ಅನಂತ್ ನಾಗ್ ಅವರು ವಿಶ್ಲೇಷಣೆಯನ್ನು ಕೊಟ್ಟಿದ್ರು. ಸೊ ಅದೇ ರೀತಿ ವಿಶ್ಲೇಷಣೆ ಇದರಲ್ಲೂ ಇದ್ದೇ ಇರ್ತದೆ. ವೇದ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಕೇಸ್ ಇರುತ್ತೆ, ದಿ ಬ್ರೂಟಲ್ ಕೇಸ್ ಅಂತಲೇ ಹೇಳ್ಬೋದು. ಅದನ್ನು ರೆಫರ್ ಮಾಡೋದಕ್ಕೆ ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಕೆ ಜಿ ಎಫ್ ಅಲ್ಲಿ ಅನಂತ್ ನಾಗ್ ಅವ್ರು ಬಂದು ವಿಶ್ಲೇಷಣೆ ಮಾಡೋ ಥರನೇ ಇದರಲ್ಲೂ ಬಂದು ಮಾಡಬಹುದು, ಹೇಳೋಕ್ಕಾಗಲ್ಲ. ಅಥವಾ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ ಕೂಡ ಆಗಿರಬಹುದು. ಇನ್ನು ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಹೆಸರು ಬಂದುಬಿಟ್ಟು ರುದ್ರ. ಹೌದು, ರುದ್ರ ಅನ್ನೋ ಹೆಸರಲ್ಲಿ ಶಿವಣ್ಣ ಅವರು ರುದ್ರ ಪ್ರತಾಪನಾಗಿ ಮೆರೀತಾರೆ, ಅದು ಟ್ರೈಲರಲ್ಲಿ ಗೊತ್ತಾಗುತ್ತೆ. ಚಂದ್ರಗಿರಿ ಅಂತ ಒಂದು ಊರು, ಅಲ್ಲೊಂದು ಕಾರಾಗೃಹ ಜೈಲಿರ್ತದೆ, ಅಲ್ಲಿ ಶಿವಣ್ಣನ ಬಂಧಿಸಿಟ್ಟಿರ್ತಾರೆ. ಅದು ಕೂಡ ಒಂದು ಮರ್ಡರ್ ಕೇಸ್ ಮೇಲೆ ಅನ್ಕೋತೀನಿ. ಅವರು ಕೊಚ್ಚಾಕಿರೋ ಸೀನ್ಗಳು ನೋಡ್ತಾ ಇದ್ರೆ ಅರೆಸ್ಟ್ ಆಗಿರ್ತಾರೆ, ಆಗಿರಲೇಬೇಕು. ನೀಲಿ ಬಾವುಟನ ಹಿಡ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ ಕೆಲವು ಗುಂಪು. ಅದು ಶಿವಣ್ಣನ ಬಿಡಿಸಿ ಅಂತನಾ ಅಥವಾ ಬಿಡಿಸಬೇಡಿ ಅಂತನಾ, ಅದು ಟ್ರೈಲರ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ, ಅಲ್ಲಿವರೆಗೂ ಟ್ರಾಲ್ನ ಮಾಡೋದಕ್ಕೆ ಹೋಗ್ಬೇಡಿ. ಸಿನಿಮಾ ನಾವೇನು ಎಕ್ಸೆಪ್ಟ್ ಮಾಡ್ತಿದ್ದೀವೋ ಅದಕ್ಕೂ ಮೀರಿ ಬರ್ಬೋದು, ಅಥವಾ ಅದಕ್ಕಿಂತ ಕೆಳಗೂ ಬರ್ಬೋದು, ಅಥವಾ ನಾವೇನು ಅಂದ್ಕೊಂಡಿದ್ದೀವೋ ಅದೇ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಏ ಹರ್ಷ ಅವರು ಈ ಸೀಕ್ರೆಟ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಹಸುರನ್ ಥರ ಇದೆ ಅಂತ ಟ್ರಾಲ್ ತುಂಬ ಆಗಿದೆ. ಬಟ್ ಏ ಹರ್ಷ ಅವರು ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸು ಕೂಡ ಮಾಡಿಲ್ಲ. ಸೊ ಬೇರೆ ರೀತಿ ಬರಬಹುದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಟೀಸರ್ನ ಎಳೆದು ಇಷ್ಟುದ್ದ ಮಾಡೋದಕ್ಕೆ ಇಷ್ಟ ಇಲ್ಲ. ಇಷ್ಟನ್ನ ನಾನು ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿರೋದು. ಇದನ್ನು ಮೀರಿ ನೀವೇನಾದರೂ ಅನಲೈಸ್ ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ಇನ್ಫಾರ್ಮ್ ಮಾಡಿ. ಸಿಗ್ತೀನಿ ಟ್ರೈಲರ್ ಬ್ರೇಕ್ಡೌನ್ ಜೊತೆ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.